ಆತ್ಮೀಯ, ಹೇ ಸಿದ್ದರಾಮ ಕೇಳಿದ್ರೆ ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜೋತವ. ಈಗಾಗಲೇ ಸಂಸತ್ ಅಂತ ಶುರುವಾಗಿದೆ. ಅದು ತಕ್ಕಂಗೆ ಮೊದಲನೇ ಮೋದಿ, ಕಳೆದ 10 ವರ್ಷಗಳಲ್ಲಿದ್ದಂಥ ಮೋದಿ ಅವರಿಗಿಲ್ಲ ಅನ್ನುವಂಥದ್ದು ಸಹಿತ ನಿನ್ನೆಯ ಡೆವಲಪ್ಮೆಂಟನ್ನು ನೋಡಿದಾಗ, ನಿನ್ನೆಯ ಒಂದು ತಿಕ್ಕಾಟ ನೋಡಿದಾಗ ಸ್ಪಷ್ಟ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವರು ನಿನ್ನೆ ತಮ್ಮ ಓದ್ ತೆಗೆದುಕೊಂಡಂಥ ಲಾಸ್ಟೇ ಒಂದು ಪ್ರಶ್ನೆಯಲ್ಲಿ ಹೇಳ್ತಾ ಇದ್ದಾರ, ಇಲ್ಲ ಇವತ್ತಿಗೆ 50 ವರ್ಷ ಆಯಿತು ತುರ್ತು ಪರಿಸ್ಥಿತಿ ತಂದ ಈ ದೇಶದ ಸಂವಿಧಾನವನ್ನು ಕಸ್ಕೊಂಡಂಥವರು ಹಾಗೆ ಹೀಗೆ ಆರೋಪ ಮಾಡಿದರು. ಅವ್ರು ಸತ್ಯದ ತುರ್ತು ಪರಿಸ್ಥಿತಿ ಮಾಡೋದಕ್ಕೆ ಕಾಂಗ್ರೆಸ್ ಮಾಡ್ಯದ. ಈಗ ಸಾಕಷ್ಟು ಶಿಕ್ಷಣ ಅನುಭವಿಸಿದೆ, ಈಗ ಅದು ಶಿಕ್ಷಣ ಅನುಭವಿಸಿ ಮೂಲಗುಂಪನೂ ಆಗಿದೆ. ಈಗ ಅದನ್ನು ಮತ್ತೆ ರಿಪೀಟ್ ನೆನಪು ಮಾಡುವಂಥದ್ದು ಏನಿತ್ತು ಅನ್ನೋದಕ್ಕೆ ನಾವು ಸಹಜ ವಿಚಾರ ಮಾಡಿದ್ರೆ ಸಹಜ ನಿಮ್ಗೆ ಗೊತ್ತಾಗ್ತದೆ. ನಿನ್ನೆ ಒಂದು ಕಾರ್ಯಕ್ರಮ ಓದ್ ತೆಗೆದುಕೊಳ್ಳಲೇ ವಿರೋಧ ಪಕ್ಷಗಳೆಲ್ಲ ತಮ್ಮ ಕೈಯಲ್ಲೇ ಸಂವಿಧಾನ ಹಿಡ್ಕೊಂಡು ಸಂವಿಧಾನ ರಕ್ಷಣೆಗಾಗಿ ನಾವೆಲ್ಲ ಒಂದಾಗಿದ್ದೀವಿ ಅಂತ ಹೇಳುವಂಥ ಒಂದು ಜೋರ್ದಾರ್ ಅಂತ ವಾದ ಮಾಡಿದ್ದನ್ನು ನಾವು ನಿನ್ನೆ ನೋಡಿದ್ವಿ. ಅದೇ ಕಾಲಕ್ಕೆ ಈ ಚುನಾವಣೆಯಲ್ಲಿ ಸಂವಿಧಾನದ ಬಗ್ಗೆ ಭಾಳ ಚರ್ಚೆ ಆಯಿತು. ಈ ನಮ್ಮ BJP ಜನ ಅದರಲ್ಲೂ ಮುಖ್ಯವಾಗಿ ಒಂದಷ್ಟು MPಗಳು ಸಹಿತ ಮೋದಿಯವ್ರನ್ನ ಬಿಟ್ಟು ಮೋದಿಯವ್ರು ಮೌನ ವಹಿಸಿದ್ರಷ್ಟೇ, ಅವ್ರ ಬಗ್ಗೆ ಖಂಡಿಸಲಿಲ್ಲ, ಮತ್ತೊಂದು ಮಾತಾಡಲಿಲ್ಲ. ಇಲ್ಲ ಸಂವಿಧಾನ ಬದಲಾಯಿಸೋದೇ ನಾವು ಸರ್ಕಾರಕ್ಕೆ ಬಂದಿದ್ದೀವಿ ಅನ್ನುವಂಥ ಮಾತನ್ನು ನಮ್ಮ ಅನಂತ ಕುಮಾರ್ ಹೆಗಡೆ ಅವರು ಹಿಂದಿನ ಒಂದು MP ಇದ್ದಂಥವ್ರು ಅವ್ರು ಮಾತಾಡಿದರು, ಅವ್ರ ನಂತರ ಅನೇಕರು ಮಾತಾಡಿದ್ದಾರೆ. ಅದು ಅಂದಾಗ ಸಹಜವಾಗಿನ ವಿರೋಧ ಪಕ್ಷ ಒಂದು ದೊಡ್ಡ ಹತ್ಯಾರ ಆಯಿತು, ಅದು ಜನ ಮುಂದೆ ಇಡೋದಕ್ಕೂ ಅನುಕೂಲ ಆಯಿತು. ಹೀಗಾಗಿ ಅವ್ರ ಕೈಯಲ್ಲಿ ಇವತ್ತೆಲ್ಲ ವಿರೋಧ ಪಕ್ಷಗಳು ಸಂವಿಧಾನವನ್ನು ಹಿಡ್ಕೊಂಡು ತಿರುಗುವಂಥ ಪ್ರಚಾರ ಮಾಡುವಂಥ ಒಂದು ಘಟನೆಗಳನ್ನ ನೋಡಿದಾಗ ಅವರು ಆ ದಿನಗಳನ್ನ ನೆನಪಿಸಿಕೊಂಡು ನೀವನ್ನು ಈ ಸಂವಿಧಾನವನ್ನು ಹಾಳುಗೆಡಿದಂಥ ಅಂಥದ್ದು ಮಾಡಿಲ್ಲ ಅನ್ನುವಂಥ ಮಾತನ್ನು ಅರ್ಗು ಮಾಡಿದರು ನಮ್ಮ ಮೋದಿಯವರು. ಇದರ ಅರ್ಥ ಇಷ್ಟ, ನಾನು ಸಂವಿಧಾನ ಬದಲಾಯಿಸಲು ಹೊರಟಿಲ್ಲ, ಇದೇ ಸಂವಿಧಾನ ಗೌರವಿಸ್ತೇನೆ, ತಲೆ ಮೇಲಿಟ್ಟು ಪೂಜೆನೂ ಸಹಿತ ಮಾಡ್ತೇನೆ ಅನ್ನೋಷ್ಟು ಮಟ್ಟಿಗೆ ಇವತ್ತು ಮಾತಾಡಲಿಕ್ಕಿದ್ದಾರೆ. ಇದು ದೊಡ್ಡ ಪರಿವರ್ತನೆ. ಯಾಕಂದರೆ ಇಲ್ಲಿವರೆಗೆ ಒಂದು 10 ವರ್ಷದ ಆಡಳಿತ ನೋಡಿದಾಗ BJPದು, ಅದರಲ್ಲಿ ಎಲ್ಲೂ ಇವತ್ತಿನ 10 ವರ್ಷದ ಆಡಳಿತದಲ್ಲ ಎಲ್ಲೂ ಸಂವಿಧಾನ ಏನಪ್ಪ ಅಂತಂದರೆ ಅದ್ರ ಬಗ್ಗೆ ಮಾತಾಗಲಿ ಚರ್ಚೆ ಆಗಲಿ ಮಾತಾಡಲಿಕ್ಕೆ ಹೋಗಿಲ್ಲ. ಮೋದಿಯವರು ಸಾಕಷ್ಟು ಮಟ್ಟಿಗೆ ಅದನ್ನು ಬದುಕಿ ಸರಿಸ್ತಾ ತಮ್ಮ ಹಿಂಬಾಲಕರಿಂದ ಸಂವಿಧಾನವನ್ನು ಬದಲು ಮಾಡೋದಕ್ಕೆ ನಾವು ಬಂದಿದ್ದೀವಿ ಅನ್ನುವಂಥ ಹೇಳಿ ಹೇಳಿಕೊಡುವಂಥ ಮತ್ತು ನಾವು ಬದಲಾಯಿಸ್ತೀವಿ ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಓಪನ್ ಚಾಲೆಂಜ್ ಮಾಡುವಂಥ ಮಾತುಗಳನ್ನು ಮಾತಾಡಿಸಿದರು. ಇವತ್ತು ಪ್ರಜ್ಞಾ ಠಾಕೂರ್ ಅವರಾಗಿರ್ಬೋದು, ಇದೇ ಜಸ್ಟಿಸ್ ನಿಮ್ಮ ಅನಂತಕುಮಾರ್ ಹೆಗಡೆ ಅವರಾಗಿರ್ಬೋದು, ಇನ್ನುಳಿದ ಅನೇಕರು ಉತ್ತರ ಭಾರತದಲ್ಲೇ ನಮ್ಮ ಗಿರಿರಾಜ್ ಅವರಾಗಿರ್ಬೋದು, ಇವರೆಲ್ಲರೂ ಸಂವಿಧಾನ ಬದಲಾಯಿಸೋದು ಮತ್ತು ಏನಾದರೂ ಈ ಸರ್ಕಾರದ ವಿರುದ್ಧ ಮಾತಾಡಿದರೆ ನಿಮ್ಮನ್ನೆಲ್ಲ ಪಾಕಿಸ್ತಾನ ಕಳಿಸ್ಬೇಕು ಅನ್ನುವಂಥ ಮಾತುಗಳನ್ನು, 80-20 ಅನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ ನಾಳೆ ಆಡಳಿತಕ್ಕೆ ಬಂದರೆ ಬುಲ್ಡೋಜರ್ ಹತ್ತು ತಪ್ಪಾಯಿತು, ರಾಮ ಮಂದಿರಕ್ಕೆ ಅನ್ನುವಂಥ ಮಾತುಗಳನ್ನು ಬುಲ್ಡೋಜರ್ ಮಾತುಗಳನ್ನು ಅಂದರೆ ಇದರ ಸಂವಿಧಾನದ ವಿರೋಧಿ ಮಾತುಗಳನ್ನೆಲ್ಲನೂ ಮಾತಾಡಿದ್ರೆ ನೋಡಿದ್ವಿ. ಇವತ್ತಿನ ಹೌದು ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು ಇಂದಿರಾ ಗಾಂಧಿಯವರು ಸತ್ಯದ, ಬಟ್ ಇವರು ಹೇಳಲಿಲ್ಲ ಈ 10 ವರ್ಷಗಳಲ್ಲಿ ವಿಶೇಷವಾಗಿ ಅದರಲ್ಲೂ ಕೊನೆ 5 ವರ್ಷಗಳಲ್ಲಂತೂ ಇವರು ಸಂವಿಧಾನ ವಿರೋಧಿ ಅಂತ ಅನೇಕ ನಡೆಗಳನ್ನು ಮಾಡಿದರು ಅನ್ನೋದು ಅಷ್ಟು ಸತ್ಯದ, ಅದೇನು ಸುಳ್ಳಿಲ್ಲ. ಅದಕ್ಕಾಗಿ ವಿರೋಧಿಗಳೆಲ್ಲ ಬಂದು ಅದನ್ನು ನೋಡಿ ಎಷ್ಟು ರೀತಿ ಬಳಕೆ ಮಾಡಿಕೊಂಡ್ರು ಕಳೆದ 10 ವರ್ಷಗಳಲ್ಲಿ. ED ಬಳಕೆ ಮಾಡಿಕೊಂಡ್ರು, IT ಬಳಕೆ ಮಾಡಿಕೊಂಡ್ರು, CBI ಬಳಕೆ ಮಾಡಿಕೊಂಡ್ರು, ರಾವ್ ಬಳಕೆ ಮಾಡಿಕೊಂಡ್ರು, ಯಾವುದೆಲ್ಲ ಬಳಕೆ ಮಾಡಿಕೊಂಡು ತಮ್ಮ ವಿರೋಧಿಗಳನ್ನ ಹಣಿದಕ್ಕಾಗಿ ಯಾವ್ಯಾವ ಹೆಜ್ಜೆ ಇಡಲಿಲ್ಲ. ಪೆಗಾಸಸ್ ಅನ್ನುವಂಥ ಒಂದು ಸಂಸ್ಥೆ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡ್ರು. ಇಲ್ಲಿಯ ವಿರೋಧ ಪಕ್ಷಗಳ ಒಂದೇನು ಪ್ಲ್ಯಾನ್ಸ್ ಇರ್ತಾವೆ ಅಥವಾ ಒಂದು ಹೋರಾಟದ ರೂಪಗಳು ಇರ್ತಾವೆ, ಅದನ್ನೆಲ್ಲ ಇಟ್ಕೊಳ್ತಿರುವಾಗಿ ಏನೇನು ಮಾಡಲಿಲ್ಲ ಅನ್ನೋದು ನೆನಪಿಸ್ಕೊಳ್ಬೇಕಾಗಿದೆ. ಅದ್ರ ಜೊತೆಗೆ ಪತ್ರಿಕಾ ಸ್ವಾತಂತ್ರ್ಯ ಸಹಿತ ಈ ಸಂದರ್ಭದಲ್ಲೇ ಹಾಡು ಹಂಚಿ ಹೋಗಿತ್ತು ಅನ್ನೋ ಸಹಿತ ಅಷ್ಟ ಸತ್ಯದ. ಯಾಕಂದರೆ ಒಂದು ಗೋಧಿ ಮೀಡಿಯಾ ಅನ್ನುವಂತಹ ಒಂದು ಏನಪ್ಪ ಅಂದರೆ ಹೆಸರು ಗೋಧಿ ಮೀಡಿಯಾ, ಅವ್ರು ಇಟ್ಕೊಂಡು ಬೇರೆ ಆ ಮಾತ ದೊಡ್ಡ ದೊಡ್ಡ ಸಂಸ್ಥೆಗಳು, ವಿಶೇಷವಾಗಿ ಎಲ್ಲ ದೊಡ್ಡ ಒಂದು ವಾರ್ತಾ ಸಂಸ್ಥೆಗಳೆಲ್ಲ ಇವತ್ತು ಅದಾನಿ ಅಂಬಾನಿ ಅವರ ಕೈಯಲ್ಲಿ ಅಂಥ ಅವರ ಕೈಯಲ್ಲಿ ಅದರಲ್ಲೂ ಈ ಕಾರ್ಪೊರೇಟ್ ಕೈಯಲ್ಲಿ ಸಿಕ್ಕಿದ್ರಿಂದಾಗಿ ಕೇವಲ ಸರ್ಕಾರದ ಉದ್ಘೋಷಕರಾಗಿ ಕೊಡ್ತಿದ್ದೀವಿನ ಅವೆಲ್ಲ ಪತ್ರಿಕೆಗಳು ವಿಮರ್ಶನೆ ಮಾಡ್ತಾ ಇರಲಿಲ್ಲ ಅಥವಾ ಮೀಡಿಯಾ ವಿಮರ್ಶೆ ಮಾಡ್ತಾ ಇರಲಿಲ್ಲ ಸಹಿತ ನೋಡ್ಕೊಂಡಿವಿ. ಅಂದರೆ ಪ್ರಜಾಪ್ರಭುತ್ವದ ಪ್ರಬಲ ಅಂಗಗಳಾದಂಥ ಈ ಒಂದು ಏನಪ್ಪ ಪತ್ರಿಕಾ ರಂಗ ಒಂದು ಕಂಬದು ಅದನ್ನು ಸಹಿತ ನಮ್ಮ ಕೈ ತೆಗೆದುಕೊಂಡಿದ್ರು. ಮೀಡಿಯಾವನ್ನು ಅವ್ರು ಹೇಳಿದಂಥ ಅಂದರೆ ಸತ್ಯಪ್ಪ ಅನ್ನುವಂಥದ್ದು. ಆದರೆ ಈ ಸಂದರ್ಭದಲ್ಲೇ ನಮಗೇನಾದರೂ ಒಂದು ಸ್ವಲ್ಪ ಭಾರತದ ಪ್ರಜಾಪ್ರಭುತ್ವ ಉಳಿದ ಕಾರಣ ಗೊತ್ತಾಗಿದ್ರೆ ಈ ಡಿಜಿಟಲ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳಂತೆ ದೊಡ್ಡ ದೊಡ್ಡ ಮೀಡಿಯಾಗಳಿಂದ ಆಗಲಾದ ಕೆಲಸವನ್ನು ಈ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದಿದ್ದು ನಮಗೆ ಮಾಡಿ ಅನೇಕ ಸತ್ಯಗಳನ್ನು ಮೋದಿಯವರ ಆಡಳಿತದ ನಗ್ನ ಸತ್ಯಗಳನ್ನು ನಮಗೆ ತೋರಿಸಿದ್ದು ಗಮನಾರ್ಹ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಮೇನ್ ಮುದ್ದ ಏನಪ್ಪ ಅಂದರೆ ಹಸಿವು
ಅದಕ್ಕೆ ಪರಿಹಾರ ಹುಡುಕುವಂಥದ್ದಾಗಿರ್ಬೋದು, ಅದೇ ಕಾಲಕ್ಕೆ ಬಡತನ, ಅದ್ರ ಜೊತೆಗೆ ನಿರುದ್ಯೋಗ, ಇವುಗಳನ್ನೆಲ್ಲ ದೊಡ್ಡ ಮುದ್ದೆಯನ್ನಾಗಿ ಮಾಡಿದ್ದು ಈ ಸೋಷಿಯಲ್ ಮೀಡಿಯಾ. ಇವು ನಮ್ಮ ದೊಡ್ಡ ಮೀಡಿಯಾಗಳಲ್ಲ ಅನ್ನೋದು ಸದ್ಯ ಅಷ್ಟೇ ಗಮನಾರ್ಹ. ಹೀಗಾಗಿ ಮೋದಿಯವರನ್ನು ಎಲ್ಲ ಕಡೆಯಿಂದಲೂ ನಮ್ಮ ಈ ಒಂದು ನಮ್ಮ ರಾಹುಲ್ ಗಾಂಧಿಯವರ ಅವ್ರ ಜೊತೆಗಾರರ ಪಡೆ ಇವತ್ತು ಓದ್ ತೆಗೆದುಕೊಳ್ಳೋ ಮುಂದೆ, ಪ್ರಮಾಣ ವಚನ ತೆಗೆದುಕೊಳ್ಳೋ ಮುಂದೆ ಸಂವಿಧಾನವನ್ನು ಹಿಡ್ಕೊಂಬಂದು ಅದನ್ನು ತೋರಿಸ್ಕೊಳ್ಳೋದು ನಾವು ಸಂವಿಧಾನ ಉಳಿಬೇಕು, ಹೋರಾಟ ಮಾಡ್ತಾ ಇದ್ದೀವಿ ಅನ್ನುವಂಥ ಮತ್ತಷ್ಟು ಮೆಸೇಜ್ಗಳನ್ನು ಹೇಳ್ತಾ, ಮತ್ತು ಮೋದಿ ಶಾ ಅವರ ಮೇಲೆ ನಿರಂತರವಾದ ಟೀಕಾಸ್ತ್ರಗಳನ್ನು ಬಿಡ್ತಾ ಹೋಗಿದ್ದನ್ನು ನಾವು ಗಮನಿಸಿದ್ವಿ. ಅದೇನು ಇಲ್ಲ, ಒಂದು ಕಡೆ ಇದೆ ಇಲ್ಲಂತಲ್ಲ, 10 ವರ್ಷಗಳಲ್ಲೇ ಒಂದರಿಂದ ಅದರಲ್ಲೂ ಕೊನೆ 5 ವರ್ಷಗಳಲ್ಲೇ ನಾವು ತುರ್ತು ಪರಿಸ್ಥಿತಿಯ ಸ್ಥಿತಿಯನ್ನು ಅನುಭವಿಸಿದ್ವಿ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಪತ್ರಿಕಾ ಸ್ವತಂತ್ರ ಆಗಲಿ ಮಧ್ಯಾಹ್ನವಾಗಲಿ ಕನಿಷ್ಠ ಸ್ವಲ್ಪ ಕಾಂತಿದಷ್ಟೇ ವಿನಃ ಭಾಳಷ್ಟು ಸಣ್ಣ ಸಣ್ಣ ಮೀಡಿಯಾಗಳೆಲ್ಲ ಮುಚ್ಚೋಗಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಯಾಕಂದರೆ ದೊಡ್ಡ ಮೀಡಿಯಾಗಳಿಗೆ ಮಾತ್ರ ಅಡ್ವರ್ಟೈಸು, ಮತ್ತೇನೋ ಟಿ ಆರ್ ಪಿನೋ ಅಥವಾ ಮತ್ತೇನೇನೋ ಸಿಗ್ತಾ ಇತ್ತು. ಆದರೆ ಸಣ್ಣ ಮೀಡಿಯಾಗಳು, ಸತ್ಯ ಹೇಳೋದಕ್ಕಾಗುವಂಥ ಮೀಡಿಯಾಗಳು ಅವೆಲ್ಲ ಬದುಕೋದು ಅಷ್ಟು ಸುಲಭ ಆಗಿರಲಿಲ್ಲ ಅನ್ನೋದು ಅಷ್ಟು ಸತ್ಯದ. ಈ ಹಿನ್ನೆಲೆಯಲ್ಲಿ ಈ ಒಂದು ನಮ್ಮ ಮೋದಿಯವರ 10 ವರ್ಷದ ಆಡಳಿತವನ್ನು ಕಂಪೇರ್ ಮಾಡಿದ್ರೆ ಹೊಸ ಒಂದು ಅಧ್ಯಾಯ ಶುರುವಾಗಿದೆ. ಈ ಅಧ್ಯಾಯದಲ್ಲಿ ಏನಾದರೂ ಮೋದಿಯವರು ಹಿಂದಿನ ಮೋದಿಯವರಂತೂ ವರ್ತಿಸ್ತಾರಾ ಅಂತ ವಿಚಾರ ಮಾಡಿದಾಗ, ನಿನ್ನೆಯ ಒಂದೇ ದಿನದ ಘಟನೆಗಳನ್ನು ಗಮನಿಸಿದಾಗ ಅವರು ಎಚ್ಚೆತ್ತುಕೊಂಡು ಇವತ್ತು ಸಂವಿಧಾನವನ್ನು ಉಳಿಸುವಂಥ ನಾವೇನು ಸಂವಿಧಾನ ಮುಟ್ಟಿಲ್ಲ ಅನ್ನುವಂಥ ಮಾತು ಹೇಳುವಂಥದ್ದು, ಜೊತೆಗೆ ತುರ್ತು ಪರಿಸ್ಥಿತಿಯನ್ನು ಜ್ಞಾಪಿಸಿಕೊಂಡಿದ್ದು, ಇವೆರಡೂ ಏನು ತೋರಿಸ್ತಪ್ಪ ಅಂತಂದ್ರೆ ಮೋದಿಯವರು ಮೊದಲನೇ ಒಂದು ಸ್ಟಂಟಾಗಿ ಎದುರಾಳಿಯಾಗಿ ಯುದ್ಧಕ್ಕೆ ನಿಲ್ಲುವಂಗೆ ತಮ್ಮ ವಿಚಾರಗಳನ್ನು ಹೇಳಲಿಕ್ಕೆ ಅಥವಾ ಹೋಗಲಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದರೆ ಈಗಾಗಲೇ ಕೆಲವೊಂದಿಷ್ಟು ಈ ಬಿಲ್ಲುಗಳು ಬಂದು ಹಿಂದಿನ ಒಂದು 10 ವರ್ಷದ ಸಂದರ್ಭದಲ್ಲೇ ಕೆಲವೊಂದು ಬಿಲ್ಲುಗಳು ಉಳಿದವೆ. ಇವತ್ತು ಕರೆಂಟ್ ಬಿಲ್ ಆಗಿರ್ಬೋದು ಅಥವಾ ಇನ್ನುಳಿದ ಈ ಡಿಜಿಟಲ್ ಮೀಡಿಯಾ ಬಗ್ಗೆ ಒಂದು ಬಿಲ್ ಇದೆ, ಅದು ಪಾಸ್ ಆಗಬೇಕಾಗಿತ್ತು. ಅದರಲ್ಲೂ ಸಹಿತ ಹಿಂದಿನ ಒಂದು ನಮ್ಮ ವಾರ್ತಾ ಮಿನಿಸ್ಟರು ಅಥವಾ ಅಂದಿನ ಈ ಒಂದು ಡಿಜಿಟಲ್ ಮೀಡಿಯಾದ ಮಿನಿಸ್ಟರ್ ಅಂತ ರಾಜೀವ್ ಚಂದ್ರಶೇಖರ್ ಅವರು ಒಂದು ಬಿಲ್ಲನ್ನು ಮಂಡಿಸಿದ್ರು ಅವರು, ಅದು ಪಾಸ್ ಆಗಬೇಕಾಗಿತ್ತು, ಅದು ಉಳಿದ್ರು. ಅದ್ರ ಮೂಲಕ ಈ ಡಿಜಿಟಲ್ ಮೀಡಿಯಾವನ್ನು ಸಹಿತ ತಮ್ಮ ಏನಪ್ಪ ಕಟ್ಟುಮುಷ್ಟಿ ತರ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡಿದರು, ಅದು ಇವತ್ತು ಪಾಸ್ ಆಗುವಂಥ ಕಷ್ಟದ. ಇನ್ನೂ ಅನೇಕ ವಿಷಯಗಳು ಅದರಲ್ಲೂ ಕಿಸಾನರ ಬಗ್ಗೆ, ರೈತರ ಬಗ್ಗೆ ಇವರೇನು ಕಾಲೇ ಕಾನೂನು ತಂದಿದ್ದಾರಲ್ಲ, ಅದು ಸಹಿತ ಇವು ತರೋ ಸಾಧ್ಯತೆಗಳಿದ್ದಾವೆ, ಇನ್ನೂ ಇದ್ದಾವೆ ಪೆಂಡಿಂಗ್ ಆಗಿ. ಅದ್ರ ಬಗ್ಗೆಯೂ ಇವತ್ತು ಪ್ರತಿಯೊಂದು ವಿಷಯದ ಬಗ್ಗೆ ಏನಾದರೂ ಹೊಸದನ್ನು ಮತ್ತು ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂತಹ ಒಂದು ಏನಾದರೂ ವ್ಯವಸ್ಥೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡಿದರೆ ಖಚಿತವಾಗಿಯೂ ಏನಪ್ಪ ಅಂತಂದರೆ ಈ ಒಂದು ಇವತ್ತಿನ ಮೋದಿಯವರಿಗೆ ಭಾಳ ಕಷ್ಟದ. ಯಾಕಂದರೆ ಇವತ್ತು ವಿರೋಧ ಪಕ್ಷಗಳ ಸಹಕಾರ ಮುಖ್ಯ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಇವತ್ತು ವಿರೋಧ ಪಕ್ಷಗಳು ಕೇವಲ ಟೀಕೆ ಮಾಡೋದು, ಘೋಷಣೆ ಮಾಡೋದಕ್ಕಿಂತಲೂ ಕನ್ಸ್ಟ್ರಕ್ಟಿವಾಗಿ ನಮಗೆ ಸಹಾಯ ಮಾಡಲಿ, ನಾವು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ನಿರಂತರವಾಗಿ ಮಾತಾಡಕ್ಕೆ ಮಾಡ್ತಾ ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಮೋದಿಯವರು. ಅದ್ರ ಜೊತೆಗೆ ಇವತ್ತು ನಾವು ಎಲ್ಲರೂ ಸಹಕಾರ ಪಡೆದು ಎಲ್ಲರೂ ಒಪ್ಪಿಗೆ ಪಡೆದು ನಾವು ಸಂವಿಧಾನವನ್ನು ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಮೂಡಿಸೋ ಪ್ರಯತ್ನ ಸಹಿತ ಇವತ್ತು ಮೋದಿಯವರು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಡೆವಲಪ್ಮೆಂಟ್. ಯಾಕೆಂತಂದರೆ ನಾವು ತಿಳ್ಕೊಂಡಿರ್ತೀವಿ, ಇಲ್ಲ ಬಲಿಷ್ಠವಾದಂಥ ಪ್ರಧಾನಿ ಬಂತಂದ್ರೆ ಮ್ಯಾಕ್ಸಿಮಮ್ ಮೆಜಾರಿಟಿ ಬಂತಂದ್ರೆ ಒಳ್ಳೆಯ ಆಡಳಿತ ಸಿಗ್ತದೆ, ಒಳ್ಳೆಯ ಗೌರ್ಮೆಂಟ್ ಆಗ್ತದೆ ಅಂತೇಳಿ. ಬಟ್ ಈ ಒಂದು 10 ವರ್ಷದ ಅನುಭವದಾಗ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ಸಮ್ಮಿಶ್ರ ಸರ್ಕಾರನೇ ಇರಲಿ, ಅಲ್ಲಿ ಏನಪ್ಪ ಪಕ್ಷಾಂತರಗಳೇ ಇರಲಿ, ಮತ್ತೇನು ಇದ್ರೂ ಸಹಿತ ಪ್ರಜಾಪ್ರಭುತ್ವ ಹೊರತು ಬಿಡುವುದಿಲ್ಲ ಅನ್ನುವಂಥದ್ದು, ED CBI IT ಬಳಕೆ ದುರ್ಬಳಕೆ ಆಗುವುದಿಲ್ಲ ಅನ್ನುವಂಥದ್ದು, ಪತ್ರಿಕೆಗಳಿಗೂ ಸಹಿತ ಸ್ವತಂತ್ರ ಸಿಗ್ತದಪ್ಪ, ಮುಕ್ತವಾಗಿ ಮಾತಾಡುವಂಥ ಒಂದು ಅವಕಾಶ ಸಿಗ್ತದೆ ಅನ್ನುವಂಥದ್ದನ್ನು ಎಲ್ಲ ಗಮನಿಸಿದಾಗ ನಮಗೆ ಸಮ್ಮಿಶ್ರ ಸರ್ಕಾರಗಳು ಯೋಗ್ಯ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಹಿಂದೊಮ್ಮೆಲೆ ರೆಫರ್ ಮಾಡಿದ್ದೆ, ನಾನು ಇಸ್ರೇಲ್ ಸರ್ಕಾರ ಅದು ಸಮ್ಮಿಶ್ರ ಸರ್ಕಾರದ ಬೇರೆ ಬೇರೆ ಪಕ್ಷ ತೆಗೆದುಕೊಂಡು ಮಾಡುವಂಥದ್ದು. ಆ ಸಮ್ಮಿಶ್ರ ಸರ್ಕಾರ ಇದ್ದೂ ಸಹಿತ ಇವತ್ತು ಆ ಅರಬ್ ಕಂಟ್ರಿಗಳ ನಡುವೆ ಇದ್ದಂಥ ಒಂದು ಇಸ್ರೇಲ್ ಎಲ್ಲ ಬದಿಯ ರಾಜ್ಯ ರಾಷ್ಟ್ರಗಳ ಜೊತೆಗೆ ಒಂದೇನಪ್ಪ ತನ್ನ ಒಂದು ಬಲಿಷ್ಠ ಏನೋ ಮಿಲಿಟ್ರಿ ಅಥವಾ ಮತ್ತೆ ಇಟ್ಕೊಂಡು ನಾವು ಮಾತ್ರ ಇಡೀ ಇಸ್ರೇಲನ್ನು ಸುರಕ್ಷಿತವಾಗಿಟ್ಕೊಂಡು ಹೋಗಿದ್ದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದನ್ನು, ಜಗತ್ತಿನ ಎಲ್ಲ ದೇಶಗಳು ಒಂದು ಶಸ್ತ್ರಾಸ್ತ್ರಗಳು ಪೂರೈಕೆ ಮಾಡಿ ಗಂಟು ಗಳಿಸೋದನ್ನು ಕಲಿತಿದ್ದೆ ನೆನಪಿಸಿಕೊಂಡಾಗ ಇವತ್ತು ನಮಗೆ ಈ ಸಮ್ಮಿಶ್ರ ಸರ್ಕಾರಗಳು ಯೋಗ್ಯ. ಇಲ್ಲಾಂದ್ರೆ ಮೋದಿ ಅಂತ ಒಬ್ಬ ಏನಪ್ಪ ಅಂದರೆ ಬಲಿಷ್ಠ ವ್ಯಕ್ತಿ ಅಥವಾ ನಾಯಕನಿಂದಾಗಿ ಈ ದೇಶಕ್ಕೆ ಸರ್ವಾಧಿಕಾರ ಬರುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಅದಕ್ಕಾಗಿ ಆ ದೇಶದಲ್ಲಿ ವಿರೋಧ ಪಕ್ಷಗಳು ಇವರು ಹಿಟ್ಲರ್ಪ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಇವತ್ತು ಆ ಹಿಟ್ಲರ್ ಮನೋವೃತ್ತಿಯ ಈ ನಮ್ಮ ಏನಪ್ಪ ಅಂತಂದರೆ ಮೋದಿಯವರು ಇವತ್ತು ನಿಧಾನಕ್ಕೆ ಬೆಂಡಾಗ್ತಾ ಯಾಕೆಂದರೆ NDA ಇನ್ನುಳಿದ ಪಕ್ಷಗಳು ಸಹಾಯ ಮಾಡಲಿಲ್ಲ, ಸಹಕಾರ ಮಾಡಲಿಲ್ಲ, ಇವ್ರ ಜೊತೆಗೆ ನಿಲ್ಲಿಲ್ಲ ಅಂದರೆ ಪಕ್ಷ ಬಿದ್ದು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇವತ್ತು ಹಿಂದಿನ ಮೋದಿಯವರಾಗಿ ಉಳಿದಿಲ್ಲ,
ಇವತ್ತು ಏನಿದ್ರು ಮೋದಿ ಸಮಯಕ್ಕೆ ತಕ್ಕಂಗೆ ತಮ್ಮ ಬಣ್ಣ ಬಯಸ್ತ ಬದಲಾಯಿಸ್ಕೊಳ್ತಾರ ಅಂತ ಟೀಕೆ ಮಾಡ್ಬೋದು ಇಲ್ಲಂತಲ್ಲ. ಆದರೆ ಪ್ರಜಾಪ್ರಭುತ್ವ ಅಥವಾ ಈ ಪ್ರಜಾಪ್ರಭುತ್ವ ಒಂದು ಕತ್ ಏನದಲ್ಲ ಅದು ಇವತ್ತು ಮೋದಿ ಅವ್ರನ್ನ ಬೆಂಡ್ ಮಾಡಿರೋ ಅಂತ ಹೇಳಬೇಕಾಗ್ಯದ. ಯಾಕಂದರೆ ಯಾರನ್ನು ಯಾರು ಟೀಕೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಡೆವಲಪ್ಮೆಂಟ್ ಮೋದಿ ಒಬ್ಬ ಸಾಮಾನ್ಯ ಮೋದಿ ಅದು ಸಾಮಾನ್ಯ ಪ್ರಧಾನಿ ಆಗುವಂಥದ್ದು ಒಂದು ಪ್ರಜಾಪ್ರಭುತ್ವ ಗೆಲುವು ಅಂತ ಹೇಳ್ತಾ ವಿರೋಧ ಪಕ್ಷದಿಂದ ಬಲಿಸಿದಾಗೆ ಈ ಒಂದು ಒತ್ತಡವನ್ನು ಮಾಡ್ತಾ ಇರಲಿ, ಈ ದೇಶದ ಪ್ರಜಾಪ್ರಭುತ್ವ ಉಳಿಯೋ ಜೊತೆಗೆ ಇನ್ನೊಂದು ಸಮಸ್ಯೆಗಳು ಬಹುಬೇಗ ಬಗೆಹರಿಲಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮೇಲೆ ಕೂಡ ಹೇಳ್ತಾ ಹೇ ಸೀತಾರಾಮ್ ಸತ್ಯದ ಕೈಗೆ ನೋಡಿ ವಂದನೆಗಳು.